ನಾನು ಶ್ರೀಧರನ್ನ ಮತ್ತೆ ಸತೀಶನ್ನ ಕರ್ನಾಟಕ ದಮನಕ ಅಂತ ಆರಾಮಾಗಿ ಕರೆಯುವುದು. ಬಂದ್ರಣ್ಣಯ್ಯ ಕರ್ನಾಟಕ ದಮನಕ ಅಂತ ಈ ಇಂಡಸ್ಟ್ರಿಯಲ್ಲಿ ಇವರು ನಮ್ಮ ಕೆ ಪಿ ನಾಗಿ ಕರಿಬಹುದು ಕರ್ನಾಟಕ ದಮನ. ನಾನು ಕರೆದಿದ್ದೀನಿ ಕೂಡ. ಹಾಗೆ ಪ್ರೆಸ್ ವಲಯದಲ್ಲೇ ತುಂಬ ಜನ ಮಿತ್ರರಿರ್ತೀರಿ ಇಬ್ಬಿಬ್ರು. ಮೋಕ್ಷಂಗೆ ಮನೋಗೆ ಕರಿಬಹುದು ಕರ್ನಾಟಕ ದಮನಕ ಅಂತ ಎಲ್ಲದರೂ ಸಿಗ್ತಾರೆ. ಈ ಥರ ಒಂದು ಜೋಡಿ ಏನು ಬೇಕಾದ್ರೆ ಮಾಡಿಬಿಡ್ತಾರೆ ಅವರು ಅನ್ನೋ ಒಂದು ಜೋಡಿಗೆ ಇಡುವಂಥ ಒಂದು ಹೆಸರದು. ಅದರ ರೈಮ್ ತುಂಬ ಇಷ್ಟ ನನಗೆ, ಕರ್ನಾಟಕ ದಮನಕ ಎಂಟು ಅಕ್ಷರಗಳು, ಅದರ ಫಾಂಟ್ ರಚನೆ ಕೂಡ. ಇದಿಷ್ಟನ್ನ ಯಾಕೆ ಹಾಕಿದ್ದೀನಿ ಅಂತ ಕೇಳಿದ್ರು ಯಾರೋ ಪ್ರೆಸ್ ಸನ್ಮಿತ್ರರು. ಯಾರದ್ದೇ ಕ್ಲೋಸಪ್ ತೆಗೆದ್ರು ಇದು ಕಾಣಲಿ ಅಂತ ಹಾಕಿದ್ದೀವಿ. ಕಾರಣ ಏನಂದರೆ, ಒಂದು ಸತಿ ಈ ಸಿನಿಮಾ ಪೂಜೆ ದಿವಸ ಶಿವಣ್ಣ ಸರ್ ಮಾತಾಡಿದ್ದು ಬೇರೆ ಯಾವುದೋ ಪಿಚರಿಗೆ ಬಳಸ್ಬಿಟ್ಟಿದ್ರು. ಅವತ್ತಿಂದ ಹುಷಾರು, ನಮ್ಮ ಕೈ ನಮ್ಮ ಟೈಟ್ಲು ಎಲ್ಲರೂ ಕಾಣಬೇಕು ಅಂಥೇಳಿ ಎಲ್ಲ ಕಡೆ ಕರ್ನಾಟಕದ ಮನಕ ಅಂತ ಬರೆದಿಟ್ಬಿಟ್ಟಿದ್ದೀವಿ. ನಾನು ತೀರಾ ಅಂದರೆ ತೀರಾ ಶಿವಣ್ಣ ಅವರ ಅಭಿಮಾನಿ. ಅಪ್ಪು ಸರ್ ಹತ್ರನೂ ತುಂಬ ಸತಿ ಮಾತಾಡ್ತಿದ್ದೆ. ಆ ತಂದೆ ಬಗ್ಗೆ ಮಾತಾಡೋದಕ್ಕಿಂತ ಜಾಸ್ತಿ ಶಿವಣ್ಣ ಸರ್ ಬಗ್ಗೆ ಮಾತಾಡ್ತಿದ್ದೆ. ಕಾರಣ ಏನಂದರೆ, ಅವರಿಗೆ ಅಪ್ಪು ಸರಿಗೆ ಅದು ಅನಿಸೋದು, ಅವರು ದೊಡ್ಡವ್ರು ಹೋದ ನಂತರ ತುಂಬ ಶಿವಣ್ಣ ಸರ್ದು ಬಗ್ಗೆ ಮಾತಾಡ್ತಿರ್ಬೇಕಾರೆಲ್ಲ ಅಲ್ಲಿ ಒಂದು ಇಂಡೈರೆಕ್ಟ್ ತಂದೆ ಥರ ಮಾತಾಡ್ತಿದ್ರು ಅವ್ರನ್ನ. ಅಲ್ಲಿ ಇವರು ಶಿವಣ್ಣ ಸರ್ ಮತ್ತು ಅಪ್ಪು ಸರಿಗೆ ಒಂದು ಸಿನಿಮಾ ಕೂಡ ಪ್ಲ್ಯಾನ್ ಮಾಡಿ, ಅದು ಅಪ್ಪು ಸರ್ ಪೋರ್ಷನ್ ಚೆನ್ನಾಗಿ ಬರ್ಕೊಂಡಿದ್ದೆ, ಶಿವಣ್ಣ ಸರ್ ಪೋರ್ಷನ್ ಇನ್ನೂ ಅರ್ಧಂಬರ್ಧ ಆಗಿತ್ತು, ಅವ್ರ ಕೈಲಿ ಉಗಿಸ್ಕೊಂಡು ಕ್ಯಾನ್ಸಲ್ ಆಗೋಯ್ತು. ಆ ಟೈಮಲ್ಲಿ ಅದನ್ನು ಪಕ್ಕಕ್ಕಿಟ್ಟು ಇಬ್ಬರು ನಾಯಕ ನಟರದ್ದು, ಅದು ಸರಸ್ವತಿ ಅಂತ ಇದಕ್ಕೆ ಮುಂಚೆ ಮಾಡಿದ್ದು, ಅದರ ಕಂಟಿನ್ಯೂಯೇಷನ್ ಎರಡಕ್ಕೂ ಎರಡು ಕಾಂಬಿನೇಷನನ್ನು ತುಂಬ ಸತಿ ಯೋಚನೆ ಮಾಡಿ, ಇದು ಯಾರೂ ಮಾಡಿಲ್ಲ ಇದು ಚೆನ್ನಾಗಿರುತ್ತೆ, ಇದು ಯಾರೂ ಮಾಡಿಲ್ಲ ಇದು ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ಯಾಕಂದರೆ ಅದು ಅವರು ಚಾಮರಾಜಪೇಟೆಯವರು, ಅದು ಕನ್ನಡದ ಕಂದ ಪ್ರೊಫೆಸರ್ ನೀವು ಅವ್ರು ಹೆಚ್ಚು ಚಾಮರಾಜನಗರ. ಅವ್ರ ತಂದೆ ತಾಯಿಯ ಮನೆಗೆ ಹೋದಾಗ ಅಲ್ಲಿ ಸಿಕ್ಕಂಥ ಒಂದು ಪ್ರೀತಿ, ಒಂದು ಈ ಒಂದು ಊಟ, ಅವೆಲ್ಲ ತುಂಬ ಆಹ್ಲಾದ ಕೊಡುತ್ತೆ. ಮುಂಬೈನಲ್ಲಿ ಮೀಟಿಂಗ್ ಮಾಡಿದಾಗಲೂ ಅಷ್ಟೆ, ಮತ್ತು ಶಿವಣ್ಣ ಸರ್ ಮನೆಗೆ ಹೋದಾಗೆಲ್ಲ ಇದು ತುಂಬ ಸುಲಭಕ್ಕೆ ಆಗಿಬಿಡುತ್ತೆ ಸಿನಿಮಾ ಅನ್ನೋದು. ಎಲ್ಲಿ ಸರಳತೆ ಇರುತ್ತೋ ಅವು ತಾನು ತಾನಾಗೆ ಕುಡ್ಕೋತಾವೆ ಅನ್ನೋ ಥರ. ಮೊದಲಿಂದ ಅವೆರಡೂ ಸಿನಿಮಾಗೂ ಇಬ್ಬರನ್ನು ಯಾವತ್ತೂ ಆ ಕ್ಯಾಸ್ಟಿಂಗು ಬೇರೆದು ಅಂತ ಬಂದೇ ಇಲ್ಲ ನಮ್ಮ ತಲೆಗೆ. ಅದಕ್ಕೆ ಕಾರಣ ಶ್ಯಾಮ್ ಸರ್ ಕೂಡ, ಮತ್ತು ಅದನ್ನು ಸಂಪೂರ್ಣವಾಗಿ ಮುದ್ರೆ ಒತ್ತಿ ಸಬಾಸ್ ಇದು ಕರೆಕ್ಟ್ ಹಿಂಗೆ ಮಾಡೋಣ ಅಂತ ಹೇಳಿದ್ದು ವೆಂಕಣ್ಣ. ಈ ಮನುಷ್ಯ ಹೋಗ್ತಾ ಹೋಗ್ತಾ ಅವನ ಮೇಲೆ ನಾವು ನಂಬಿಕೆನೇ ಅವ್ನು ಕಳ್ಕೊಂಡ್ಬಿಟ್ಟಿದ್ದಾನೆ. ಹಂಗಾಗಿ ಹೋಗಿ ಬೇರೆಯವ್ರು ನಮ್ಮ ಪ್ರಶ್ನೆನೇ ಇಲ್ಲ. ಅದರಲ್ಲಿ ಇಬ್ಬರು ಕುತಂತ್ರಿಗಳು ಏನೇನೇನೇನು ಮಾಡ್ತಾರೆ. ಕಾನ್ ಮೆನ್ ಅಂತ ಕರೀತಾನೆ ಇಂಗ್ಲೀಷಲ್ಲಿ. ಕಾನ್ ಮೆನ್ ಅನ್ನೋ ಪದ ಬಂದಿರೋದು ಕಾನ್ಫಿಡೆನ್ಸಿಗೆ ತೊಗೊಂಡು ನಂತರ ಮೋಸ ಮಾಡೋರು ಅಂತ. ನಯವಂಚಕರು, ನೀವು ನಟವರ್ಲಾಲ್ ಹೆಸರು ಕೇಳಿರಬಹುದು, ಸ್ಕ್ಯಾಮ್ಗಳು ಮಾಡ್ತಾರೆ, ಈ ಥರದ ಹಲವಾರು ಸ್ಕ್ಯಾಮ್ ಪಂಡಿತರು. ಇಷ್ಟೇ ಹೇಳೋದಕ್ಕೆ ಸಾಧ್ಯ. ಅದ್ರ ಹಿಂದೆ ಇರೋ ಆ್ಯಕ್ಷನ್ ಏನು, ಎಷ್ಟು ಹೊಡೆದಾಡ್ತಾರೆ, ಆಮೇಲೆ ಅವರು ಬದುಕಲ್ಲಿ ಏನಾಯಿತು, ವಂಚನೆ ಮಾಡಿಕೊಂಡೇ ಇದ್ರ, ಅದರಿಂದ ಆಚೆ ಬಂದ್ರ ಅನ್ನೋದು ಕಥೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.